ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ಕ್ಲಾಸ್ 10 ಮ್ಯಾಥ್ಸ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ನಲ್ಲಿರುವಂತಹ 1 ಮಾರ್ಕ್ ಕ್ವಶನ್ ಅನ್ನ ನಾವು ಸಾಲ್ವ್ ಮಾಡೋಣ. ದ ಕ್ವಶನ್ ಈಸ್, ಇಫ್ ದ ಎಂತ್ ಟರ್ಮ್ ಆಫ್ ಎನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ an ಈಸ್ ಈಕ್ವಲ್ ಟು 24 - 3n, ದೆನ್ ಫೈಂಡ್ ಇಟ್ಸ್ ಸೆಕೆಂಡ್ ಟರ್ಮ್. ಜನರಲ್ಲಿ ನಾವು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅನ್ನ a1, a2, a3, so on up to an ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಈ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ a1 ಫಸ್ಟ್ ಟರ್ಮ್ ಮತ್ತು an ಲಾಸ್ಟ್ ಟರ್ಮ್ ಆಗಿದೆ. ಕ್ವಶನ್ ಅಲ್ಲಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ನ ಎಂತ ಟರ್ಮ್ ಅನ್ನ ಕೊಡಲಾಗಿದೆ, ಅದು ಏನೆಂದರೆ 24 - 3n, ಮತ್ತು ಸೆಕೆಂಡ್ ಟರ್ಮ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೆಕೆಂಡ್ ಟರ್ಮ್ ಅನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಎಂತ ಟರ್ಮ್ ನಲ್ಲಿ ಎನ್ನ ಪ್ಲೇಸ್ ನಲ್ಲಿ ನಾವು 2 ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಎನ್ ಈಸ್ ಈಕ್ವಲ್ ಟು 2 ಇನ್ ದಿಸ್ ಎಂತ್ ಟರ್ಮ್. ಇಲ್ಲಿ ಎಂತ್ ಟರ್ಮ್ ಏನಿದೆ, an ಈಸ್ ಈಕ್ವಲ್ ಟು 24 - 3n. ನೌ ವಿ ವಿಲ್ ಪುಟ್ ಎನ್ ಈಸ್ ಈಕ್ವಲ್ ಟು 2 ಇನ್ ದಿಸ್ ಎಂತ್ ಟರ್ಮ್. a2, ವೇ ಎನ್ ಈಸ್ 2 ಹಿಯರ್, ಈಸ್ ಈಕ್ವಲ್ ಟು 24 - 3 × 2. ಸೊ ಎನ್ ಏನಿದೆ 2, ಸೊ ಅದನ್ನ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. a2 ಈಸ್ ಈಕ್ವಲ್ ಟು 24 - 3 × 2 = 6. 24 - 6 = 18. ನೌ ವಿ ಗಾಟ್ ಸೆಕೆಂಡ್ ಟರ್ಮ್, ಅದು 18 ಆಗಿದೆ. ಸೆಕೆಂಡ್ ಟರ್ಮ್ ಈಸ್ 18. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.